ಬಾಡಿಗೆ ಮನೆಯಲ್ಲಿದ್ದು ಕಾಲು ನೋಡಿ ಬಿದ್ದು ಏಟಾಗಿ ಊದೋಗಿದೆ. ಎರಡು ತಿಂಗಳು ಸಮಾಧಾನ ಕೊಡಿಸ್ತೀನಿ, ಮನೆಯಲ್ಲ ಕೊಡಿಸ್ಕೊಡ್ತೀನಿ. ಚುನಾವಣೆ ಬಾಡಿಗೆ ಕಟ್ಟಕ್ಕೆ ಹೋದ್ರೆ ಖಾಲಿ ಮಾಡಿ ಖಾಲಿ ಮಾಡಿ ಅಂದ್ರೆ ಅಂತ ಅವರೇ ಅವ್ರನ್ನ ಭೇಟಿ ಮಾಡೋ ಫೋನ್ ನಂಬರ್ ಕೊಡ್ತಾರೆ ಮೈಸೂರಲ್ಲಿ, ಅವ್ರನ್ನ ಭೇಟಿ ಮಾಡು, ಸದ್ಯಕ್ಕೆ ಸಹಾಯ ಮಾಡಿರ್ತಾರೆ, ಆಮೇಲೆ ಏನಾದ್ರು ಮಾಡ್ಕೊಡ್ತಾರೆ. ಆಮೇಲೆ ತಗೊಂಬ ನಾನು ಎಲೆಕ್ಷನ್ ಗಲಾಟೆಲಿ ಇದ್ದೀನಿ, ಅವರು ಪೊಲೀಸ್ನವರು ಇಲ್ಲ, ಎಲೆಕ್ಷನ್ ಗಲಾಟೆ ಕೇಳ ಅಳಬೇಡಮ್ಮ, ಅಳಬೇಡ ಅಳಬೇಡ. ಅದಕ್ಕೆ ಮಾಡಿ ಎರಡು ತಿಂಗಳು ಸಮಾಧಾನ ಆಗಿರೋ ಮಾಡಿಸೋಣ ಅಂತ ಮಾಡೋಣ. ನಂಬರ್ ಮಾಡಿಲ್ಲ, ಗಂಡ್ ಮಕ್ಳಿಲ್ಲ. ಏನ್ ಮಕ್ಳು, ಹೆಣ್ ಮಕ್ಳು ಏನ್ ಮಾಡ್ತಾರೆ? ಒಬ್ಬಳಿಗೆ ಮದ್ವೆ ಮಾಡಿದೀನಿ, ನಬ್ಳು ಮದ್ವೆ ಮಾಡ್ರೆಸ್ ಬರ್ಕೊಡಂಗ. ಒಬ್ಳು ಮನೆಯಲ್ಲಿ ಅವಳ ಕೆಲ್ಸ ಕೇಳ್ತಿ, ಎಲ್ಲ ಅಳು ಸೆಕೆಂಡ್ ಪಿಸಿ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ಳ ಕೇಳಮ್ಮ. ಮೂರು ತಿಂಗಳು ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ಳಿ, ಜೂನ್ ತಿಂಗಳು ನಾಲ್ಕು ಕರ್ಕೊಂಡ್ಬಂದು ಚುನಾವಣೆ ಆಗ್ಬೇಕು, ಕೆಲಸ ಕೊಡಿಸ್ತೀನಿ ಮಗಳಿಗೆ. ಎರಡು ತಿಂಗಳು ಬರೀ ಫೋನ್ ಮಾಡು, ಈ ನಂಬರಿಗೆ ಫೋನ್ ಮಾಡು. ಹಾಂ, ಇವರಿಗೆ ಫೋನ್ ಮಾಡಿದ್ರೆ ಅವ್ರು ಅಲ್ಲೇ ಬೈಕಲ್ಲೇ ಇರೋದು, ಓದೋರು ಮನೆ ಓದ್ತಾರೆ. ಮಗಳ ಕೆಲಸನೂ ಕೊಡಿಸ್ತೀನಿ ಬಿಡಮ್ಮ, ಮನೆನೂ ಕೊಡಿಸ್ತೀನಿ, ಮನೆನೂ ಕೊಡಿಸ್ತೀನಿ ಕೇಳವ ಇಲ್ಲಿ, ಮನೆನೂ ಕೊಡಿಸ್ತೀನಿ. ಎಷ್ಟು ಬಾಡಿಗೆ ಕೊಡ್ತೀಯ ಅಲ್ಲಿ? ಈಗ ರವಿನ ಹೋಗಿ ನೋಡಿ, ಈಗ ಒಂದು 10,000 ದುಡ್ಡು ಕೊಡ್ತಾರೆ. ಚುನಾವಣೆ ಆದ್ಮೇಲೆ ಬಂದು ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಏನು ಇರೋ ಒಂದು ನಿಮಿಷ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಿಎಂ ಬಾಮ್ಮ, ಒಂದು ನಿಮಿಷ ಇರಮ್ಮ ಇಲ್ಲ, ಒಂದು ನಿಮಿಷ ಇರ. ಹಾಂ ಹೇಳಿ.